ವಿದ್ಯಾರ್ಥಿಗಳೇ ಇವತ್ತು ನಾವು ಇಂಟ್ರೊಡಕ್ಷನ್ ಆಫ್ ಹೆಮಿಟಾಲಜಿ ಹೆಮಟಾಲಜಿ ಎಂದರೇನು ಇದು ಡಿ ಎಮ್ ಎಲ್ ಟಿ ಎರಡನೇ ವರ್ಷದ ಪ್ಯಾಥೋಲಜಿಯಲ್ಲಿ ಬರುವಂತಹ ಅಧ್ಯಯನ ಹೆಮಿಟಾಲಜಿ ಸೊ ಇದರ ಬಗ್ಗೆ ನಾವು ಒಂದಿಷ್ಟು ಡೆಫಿನೇಷನ್ಸ್ಗಳನ್ನು ತಿಳಿದುಕೊಳ್ಳೋಣ ಸೊ ಇನ್ನೂವರೆಗೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಸ್ಮೈಲ್ ಎಡ್ಯುಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ

ಉತ್ಪತ್ತಿ ಮಾಡುವಂತಹ ಅಂಗಗಳ ಒಂದು ಅಸ್ಥಿತಿ ಅವುಗಳ ಆಕಾರದ ಬಗ್ಗೆ ಸಂಕ್ಷಿಪ್ತವಾಗಿ ಇದ್ದ ಅಧ್ಯಯನ ಮಾಡುವಂತಹ ಭಾಗ ಹೆಮಟಾಲಜಿ ಸೊ ಇನ್ನೊಂದು ಡೆಫಿನೇಷನ್ ಹೇಳೋದಾದರೆ ಹೆಮಟಾಲಜಿ ಈಸ್ ದ ಸ್ಟಡಿ ಆಫ್ ಬ್ಲಡ್ ಆ್ಯಂಡ್ ಬ್ಲಡ್ ಡಿಸ್ಆರ್ಡರ್ಸ್ ಸೊ ಹೆಮಟಾಲಜಿನ ಹೀಗೂ ಕೂಡ ಹೇಳ್ತೀವಿ ನಾವು ಇದು ಬ್ಲಡ್ನ ಬ್ಲಡ್ ಸೆಲ್ ಬಗ್ಗೆ ಅಧ್ಯಯನ ಮಾಡುವಂತಹ ಮತ್ತು ಬ್ಲಡ್ಗೆ ಸಂಬಂಧಿಸಿದಂಥ ಅಸ್ಥಿತಿಗಳನ್ನು ಅಧ್ಯಯನ ಮಾಡುವಂತಹ ಒಂದು ವಿಭಾಗ ಹೆಮಟಾಲಜಿ ಓಕೆ ಸೊ ಇದನ್ನು ಸಾಮಾನ್ಯವಾಗಿ ನಾವು ಲ್ಯಾಬ್ರೋಟ್ರಿಯಲ್ಲಿ ಬ್ಲಡ್ ಉತ್ಪತ್ತಿ ಮಾಡುವಂಥ ಅಂಗಗಳು ಯಾವಂತ ನಿಮ್ಕೊತಾಯಿದೆ ಸೊ ಬೋನ್ ಮ್ಯಾರೋ ಇರ್ಬೋದು ಸ್ಪ್ಲೀನ್ ಇರ್ಬೋದು ಸೊ ಲಿವರ್ ಇದರ ಮುಖಾಂತರ ಏನಾಗುತ್ತೆ ಅಂದರೆ ನಮಗೆ ಬ್ಲಡ್ ಸೆಲ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ ಅವುಗಳ ಒಂದು ಡಿಸ್ಆರ್ಡ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಮಗೆ ಹಿಮ್ಟಜಿ ಸಹಾಯವಾಗುತ್ತೆ ಓಕೆ ಸೊ ಅದ್ರ ಜೊತೆಗೆ ಈ ಒಂದು ಹಿಮಟಾಲಜಿ ಓಕೆ ಸೊ ನಿಮಗೆ ಎಕ್ಸಾಂಪಲ್ಲಿ ಎಕ್ಸಾಂಪಲ್ಲಿ ನಿಮಗೆ ತ್ರೀ ಮಾರ್ಕ್ಸಿಗೆ ಕೇಳ್ಬೋದು ಅಥವಾ ಯಾರೋ ಒಂದು ಕ್ವಶನ್ ಕೇಳ್ಬೋದು ವಾಟ್ ಈಸ್ ದ ಹಿಮಿಟಾಲಜಿ ಅಂತ ಅಂದಾಗ ನೀವು ಜಸ್ಟ್ ಸಿಂಪಲ್ ಆಗಿ ಸ್ಟಡಿ ಆಫ್ ಬ್ಲಡ್ ಆ್ಯಂಡ್ ಬ್ಲಡ್ ಡಿಸ್ ಕೂಡ ಅಂತ ಹೇಳಿದರೂ ತೊಂದರೆ ಇಲ್ಲ ಓಕೆ ಸೊ ಇನ್ನೂ ಹೆಚ್ಚಿಗೆ ಏನು ಮಾಡುತ್ತೆ ನಮ್ಮ ಹೆಮಿಟಾಲಜಿ ಅಂತ ಹೇಳೋದಾದರೆ ದಿಸ್ ಸ್ಟಡಿ ಇನ್ಕ್ಲೂಡ್ಸ್ ದಿ ಅನಲೈಸಿಸ್ ಆಫ್ ದಿ ಕಾನ್ಸನ್ಟ್ರೇಷನ್ ಸ್ಟ್ರಕ್ಚರ್ ಆ್ಯಂಡ್ ಫಂಕ್ಷನ್ ಆಫ್ ದಿ ಸೆಲ್ ಸೊ ಇನ್ನೂ ಆ ಒಂದು ಸೆಲ್ನ ಯಾವುದು ಬ್ಲಡ್ ಸೆಲ್ನ ಒಂದು ಆಕಾರ ಸಾಂದ್ರತೆ ಮತ್ತು ಆ ಯಾವ ರೀತಿಯಾಗಿ ಕೆಲಸ ಮಾಡುತ್ತದೆ ಫಂಕ್ಷನ್ಸ್ ಬಗ್ಗೆ ಸೊ ನಮಗೆ ಅನಲೈಸಿಸ್ ಮಾಡಲಿಕ್ಕೆ ಈ ಸಹಾಯವಾಗುತ್ತೆ ಹೆಮಟಾಲಜಿ ದೇರ್ ಫ್ರಿಕೋರ್ಸಸ್ ಇನ್ ದ ಬೋನ್ ಮ್ಯಾರೋ ಓಕೆ ಸೊ ಬೋನ್ ಮ್ಯಾರೋ ಒಂದು ಗೈಡ್ಲೈನ್ಸ್ ಮೇಲೆ ಬೋನ್ ಮ್ಯಾರೋವ್ ಮುಖಾಂತರ ನಮಗೆ ಬ್ಲಡ್ಗಳು ಸೆಲ್ಸ್ಗಳು ಪ್ರೊಡ್ಯೂಸ್ ಆಗ್ತವೆ ಸೊ ಜೊತೆಗೆ ಅದರಲ್ಲಿರುವಂತಹ ಕೆಮಿಕಲ್ ಆಫ್ ಪ್ಲಾಸ್ಮಾ ಅವರ ಸಿರಮ್ ಇಂಟಿಮೇಟ್ಲಿ ಲಿಂಕ್ಡ್ ವಿತ್ ಬ್ಲಡ್ ಸೆಲ್ಸ್ ಅದರಲ್ಲಿರುವಂಥ ಕೆಮಿಕಲ್ ಕಾನ್ಸ್ಟಿಟ್ಯೂಂಟು ಒಂದು ಸೆಲ್ ನೋಡಿದಾಗ ನಿಮಗೆ ಅದರಲ್ಲಿ ಬಹಳಷ್ಟು ನಮ್ಮ ಮನೆಯಾದಂಥ ಕೆಮಿಕಲ್ ಕಾನ್ಸ್ಟಿಟ್ಯೂಂಟುಗಳು ಕೆಮಿಕಲ್ ಪಾರ್ಟಿಕಲ್ಸ್ಗಳು ಪ್ರೆಸೆಂಟ್ ಇರ್ತವೆ ಓಕೆ ಸೊ ಅದರ ಒಂದು ಆಕಾರ ಅದರ ಒಂದು ಫಂಕ್ಷನ್ಸ್ ಜೊತೆಗೆ ಪ್ಲೇಟ್ಲೆಟ್ಸ್ ಪ್ರೋಟೀನ್ ಇನ್ವಾಲ್ವ್ ದ ಹಿಮೋಸ್ಟೆಟಿಸ್ ಆ್ಯಂಡ್ ಬ್ಲಡ್ ಕಾಬುಲೇಷನ್ ಸೊ ಹಿಮೋಸ್ಟೆಟಿಸ್ ಅಂತಂದರೆ ಹೆಪ್ಪುಗಟ್ಟಿಲಿಕ್ಕೆ ಹೆಪ್ಪುಗಟ್ಟು ಗಟ್ಟುವಿಕೆಯನ್ನು ತಡೆಯುವಂಥ ಒಂದು ಪ್ರೊಸೆಸ್ಗೆ ನಾವು ಹಿಮೋಸ್ಟೆಟಿಸ್ ಅಂತ ಹೇಳ್ತೀವಿ ಸೊ ರಕ್ತ ಹೆಪ್ಪುಗಟ್ಟಿ ಆಧ ಆಗದ ಹಾಗೆ ತಿಳಿಯುವಂಥ ಪ್ರೋಟೀನ್ ಮತ್ತು ಪ್ಲೇಟ್ಲೆಟ್ಸ್ ಮತ್ತು ಬ್ಲಡ್ ಕಾವುಲೇಷನ್ ಬ್ಲಡ್ ಹೆಪ್ಪುಗಟ್ಟಬೇಕಂತ ವಿಧಾನ ಇವು ಎಲ್ಲವುಗಳ ಬಗ್ಗೆ ಒಂದು ಕ್ರಿಯಾಶೀಲವಾದಂಥ ಅಧ್ಯಯನ ಮಾಡುವಂತಹ ಭಾಗ ನಮ್ಮ ಒಂದು ಹೆಮೋ ಯಾವುದಪ್ಪ ಅಂದ್ರೆ ನಮ್ಮ ಹೆಮಿಟಾಲಜಿ ಓಕೆ ಸೊ ಇದು ಕೂಡ ಹಿಮಟಾಲಜಿ ನಿಮಗೆ ಪ್ಯಾಥೊಲಜಿಯಲ್ಲಿ ಬರುವಂತಹ ಒಂದು ಭಾಗ ಇದರಲ್ಲಿ ನಾವು ಹೆಮಿಟಾಲಜಿಯಲ್ಲಿ ಕಂಪ್ಲೀಟ್ ಆಗಿ ಶೆಲ್ ಶಲ್ಯದ ಒಂದು ಆಕಾರ ಯಾವುದು ಬ್ಲಡ್ ಶಲ್ಯದ ಒಂದು ಆಕಾರ ಬ್ಲಡ್ ಯಾವ ರೀತಿಯಾಗಿ ದೇಹದಲ್ಲಿ ಕೆಲಸ ಮಾಡುತ್ತೆ ಸೊ ಬ್ಲಡ್ ಯಾವ ರೀತಿಯಾಗಿ ಅದರ ಒಂದು ಮಾರ್ಪಾಲಜಿ ಇದೆ ಆಕಾರವಿದೆ ಓಕೆ ಆಮೇಲೆ ಬ್ಲಡ್ ನಮಗೆ ಎಷ್ಟೊಂದು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ನಿಮಗೆ ಸಹಾಯವಾಗುತ್ತೆ ಹಿಮ್ಟಾಲಜಿ ಓಕೆ ಸೊ ಇದೊಂದಿಷ್ಟು ಹಿಮ್ಟಾಲಜಿ ಬಗ್ಗೆ ಇರುವಂಥದ್ದು ಥ್ಯಾಂಕ್ ಯು